ತುಮಕೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿದ ಖಾಲಿ ನಿವೇಶನಗಳೇ ಹಂದಿಗಳ ವಾಸಸ್ಥಳವಾಗಿದೆ ಹಂದಿಗಳು ಸದ್ಬಿದ್ದಿರುತ್ತೆ ಎಷ್ಟು ಸಲ ಫೋನ್ ಮಾಡಿದ್ರು ಯಾರು ಬರಲ್ಲ ಭಾನುವಾರ ಆ ವಾರ ಈ ವಾರ ಅಂತ ಹೇಳ್ತಾರೆ ಭಾನುವಾರ ಅಂತ ಕೇಳೋಕ್ಕಾಗತ್ತಾ ಅಲ್ವರ ವಾಸನೆ ಅಂದರೆ ನಾಲ್ಕು ದಿವಸದಿಂದ ಮುಖ ಇಟ್ಕೊಂಡು ಆಚೆ ಬರೋಕ್ಕೆ ಆಗ್ತಾ ಇಲ್ಲ ನಮಗೆ ಅದರಿಂದ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ ಸಿಕ್ಕಾಪಟ್ಟೆ ಸೊಳ್ಳೆಗಳು ಹಾಂ ನೋಡಿ ಚರಂಡಿನೂ ಕ್ಲೀನ್ ಮಾಡಲ್ಲ ಇದು ಏನು ಕ್ಲೀನೇ ಇಲ್ಲ ಇಲ್ಲಂತೂ ಭಾಳ ಬೇಜಾರಾಗಿದೆ ಸೈಟ್ಗಳು ಇವು ಏನು ಮಾಡ್ತಾರೆ ಕಾಂಪೌಂಡ್ ಹಾಕ್ಕೊಂಡು ಹೊಟ್ಟೋಗ್ತಾರೆ ಹೋದರು ಒಬ್ಬರು ಮತ್ತೆ ಬಂದು ನಮ್ಮ ಜಾಗ ಇದೆ ಅಂತ ಬಂದು ಕ್ಲೀನ್ ಮಾಡಲ್ಲ ನಾವೇ ಕ್ಲೀನ್ ಮಾಡಿಸ್ಬೇಕು ಇರೋದ್ರಿಂದ ನಮ್ಮ ತಪ್ಪಲ್ವ ನಾವು ಖಾಲಿ ಇರೋ ಜಾಗ ಇಟ್ಕೊಂಡಿರೋದು ಎಷ್ಟು ಸಲ ಹೇಳಿ ನೋಡಿ ಔಷಧಿಗಳು ಹೊಡ್ಕೋಬೇಕು ನಾವೇ ಪಕ್ಕದಲ್ಲಿರೋ ಜಾಗಗಳಿಗೆ ಅಟ್ಲೀಸ್ಟ್ ಸೈಟ್ ಅವರಾದ್ರೂ ಬಂದು ಒಂದೊಂದ್ಸಲಿ ನೋಡ್ಕೊಂಡು ಹೋಗಲ್ಲ ಈ ತೊಂದರೆ ನಾಯಿಗಳದು ಇದೆ ಹಂದಿ ಅಂತೂ ಕೇಳಂಂಗೇ ಇಲ್ಲ ಈ ನಡುವೆ ಒಂದು ಐದಾರು ತಿಂಗಳಿಂದ ಸ್ವಲ್ಪ ಇರಲಿಲ್ಲ ಮತ್ತೆ ಜಾಸ್ತಿ ಆಗ್ಬಿಟ್ಟಿದಾವೆ ಈಗಂತೂ ನಾಯಿಗಳೆಲ್ಲ ಕಚ್ತವೆ ಸಣ್ಣ ಸಣ್ಣ ಮರಿಗಳನ್ನ ಅಲ್ಲಲ್ಲೇ ತಿಂತವೆ ಅರ್ಧ ಅರ್ಧ ಬಿಡ್ತವೆ ನಾವು ಅಕ್ಕಪಕ್ಕದಲ್ಲೇನು ಇರಕ್ಕೆ ಆಗ್ತಾ ಇಲ್ಲ ಅದೆಲ್ಲ ಬರುತ್ತೆ ಚರಂಡಿ ಕೆಲಸ ಬರ್ತಾರೆ ಅಲ್ಲೆಲ್ಲಾದ್ರೂ ಕೂತ್ಕೊಂಡಿರ್ತಾರೆ ಒಂದ್ ಅರ್ಧ ಗಂಟೆ ಕೆಲಸ ಮಾಡ್ತಾರೆ ಎಷ್ಟನ ನೀವ್ ಹೇಳಿ ಅವ್ರೇನು ಕೆಲಸ ಮಾಡಲ್ಲ ನಮಗೂ ಹೇಳಿ ಹೇಳಿ ಬೇಜಾರಾಗೋಗ್ಬಿಟ್ಟಿದೆ ಸ್ಥಳೀಯ ನಿವಾಸಿ ಶ್ರೀನಿವಾಸ್ ಮಾತನಾಡಿ ಇತ್ತೀಚೆಗೆ ನಗರದಲ್ಲಿ ಹಂದಿ ಹಾಗೂ ಬೀದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದ್ದು ನಗರವು ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೆ ಒಳಪಟ್ಟಿದೆ ಆದರೂ ಕೂಡ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಿವೇಶನಗಳಲ್ಲಿ ಗಿಡಗಂಟೆ ಕಸಗಳಿಂದ ತುಂಬಿದೆ ನಿವೇಶನದ ಮಾಲೀಕರು ವರ್ಷಕ್ಕೊಮ್ಮೆ ಆದರೂ ಸ್ವಚ್ಛಗೊಳಿಸಬೇಕು ಇಲ್ಲದೆ ಹೋದಲ್ಲಿ ಈ ರೀತಿ ಗಿಡ ಗಂಟೆಗಳು ಬೆಳೆದು ಹಂದಿಗಳ ವಾಸಸ್ಥಳವಾಗಿ ನಿರ್ಮಾಣವಾಗಿದೆ ಕಳೆದ ನಾಲ್ಕು ದಿನಗಳಿಂದ ಒಂದು ಹಂದಿ ಸಾವನ್ನಪ್ಪಿದ್ದು ಅದರ ದೇಹ ಕೊಳೆಯುತ್ತಿದೆ ಈ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಓಡಾಡುತ್ತಾರೆ ಕೊಳೆತ ಹಂದಿಯಿಂದ ಜನಸಾಮಾನ್ಯರು ದುರ್ವಾಸನೆಯನ್ನು ಕುಡಿಯುವಂತಾಗಿದೆ ಇದರಿಂದ ಕಾಯಿಲೆಗಳು ಹರಡುವ ಸಾಧ್ಯತೆ ಹೆಚ್ಚಿದೆ ಕೂಡಲೇ ಪಾಲಿಕೆ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ರು ಅದು ಸತ್ವವಾಗಿ ಎಷ್ಟು ದಿವಸ ಆಯಿತು ಗೊತ್ತಾಗ್ತಾ ಇಲ್ಲ ಅಕ್ಕಪಕ್ಕದಲ್ಲೆಲ್ಲ ನಮ್ಗೆ ಏನೋ ವಾಸನೆ ಅಂತ ನೋಡಿದಾಗ ಅಲ್ಲಿ ಹಂದಿ ಬಿದಿರೋದು ಗೊತ್ತಾಯಿತು ಆಲ್ಮೋಸ್ಟ್ ಅದು ಕೊಳೆಯ ಸ್ಟೇಜಲ್ಲಿದೆ ಅದು ನಾವು ಇದನ್ನು ನಗರಸಭೆಗೆ ಮಾಹಿತಿ ಕೊಡಿ ದಯವಿಟ್ಟು ಪೇಪರ್ ಮೂರ್ತ ಮಾಡೋದು ಒಳ್ಳೆಯದು ಸ್ಮಾರ್ಟ್ ಸಿಟಿಯವರು ಹೇಳ್ತಾ ಇದ್ದಾರೆ ಹಂದಿ ನಿರ್ಮೂಲನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸುಮಾರು ನೋಡಿ ಬೆಳಗ್ಗೆ ಐದು ಗಂಟೆಗೆ ಓಡಾಡೋಕ್ಕೆ ಶುರು ಮಾಡ್ತೀವಿ ಹಂದಿ ಸಾಕೋರು ನಾವು ದಯವಿಟ್ಟು ಊರಿಂದ ಆಚೆ ಕಳಿಸ್ಕೊಡಿ ಇದು ಭಾಳ ದರಿದ್ರದ ಕೆಲಸ ಹಂದಿ ಜೊತೆಗೆ ನಾಯಿಗಳು ಬರ್ತವೆ ಇಲ್ಲಿ ನಾಯಿಗಳು ಬರ್ತವೆ ನೋಡಿ ಮೂಗು ಮುಚ್ಚಿ ಮಾತಾಡ್ಬೇಕಂತ ಪರಿಸ್ಥಿತಿ ಆಗಿದೆ ಇಲ್ಲಿ ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಿ ನಗರಸಭೆ ಈ ಕೂಡಲೇ ಗಮನ ತಗೊಂಡು ಇಡೀ ತುಮಕೂರೊಳಗೆ ನಿಮ್ಮ ಸಿಟಿ ಸ್ಮಾರ್ಟ್ ಸಿಟಿ ವ್ಯಾಪ್ತಿನಲ್ಲಿ ಎಲ್ಲಿ ಹಂದಿ ಕಾಣುತ್ತೆ ಎಲ್ಲೂ ಒಂದು ಹಂದಿ ಕಾಣ್ದಾಗ ಮಾಡೋದು ನಿಮ್ಮ ಕರ್ತವ್ಯ ಅದು ನಾವು ನಿಮ್ಮ ಗಮನಕ್ಕೆ ತರಬೋದು ಅಷ್ಟೇ ನಾವು ಇನ್ನು ಉಳಿದಿದ್ದು ನಾವು ಏನು ಮಾಡೋಕ್ಕಾಗಲ್ಲ ಸರ್ ಸುಮಾರು ಎಷ್ಟು ಹಂದಿಗಳಿವೆ ಇಲ್ಲಿ ಸರ್ ಸುಮಾರು ಗುಂಪುಗಳಲ್ಲಿ ಬಂದುಬಿಡ್ತವೆ ಗೊತ್ತಾಗಲ್ಲ ನಮಗೆ ಗುಂಪುಗಳಲ್ಲಿ ಬಂದು ಹೊಟ್ಟೋಗ್ತವೆ ಹ್ಞೂ ಕಾರ್ಪೊರೇಟ್ರಿಗೆ ಕೇಳಿಸಿದ್ರೆ ಕಾರ್ಪೊರೇಟ್ಗೆ ತಿಳಿಸಿದ್ವಿ ಬೆಳಗ್ಗೆ ಅವರು ಹೇಳಿದ್ರು ಸಿಬ್ಬಂದಿ ಕಳಿಸ್ಕೊಡ್ತೀನಿ ಅಂತ ಹೇಳಿದಾರೆ ವರ್ಷ ಅವರೆಲ್ಲ ಬೇರೆ ಕಡೆ ಕೆಲಸ ಮಾಡ್ತಿರ್ಬೋದು ಅದಕ್ಕೆ ದೊಡ್ಡ ಟೀಮ್ ಬರಬೇಕಾಗುತ್ತೆ ಟ್ರ್ಯಾಕ್ಟ್ರಲ್ಲಿ ತೊಗೊಂಡೋಗುತ್ತೆ ಬಂದು ತುಂಬಾ ದೊಡ್ಡ ಸೈಸ್ ಆಗ್ಬಿಟ್ಟು ಊದ್ಕೊಂಡಿದೆ ಕೊಳೆತ ಹಂದಿಯಿಂದ ಜನಸಾಮಾನ್ಯರು ದುರ್ವಾಸನೆಯನ್ನು ಕುಡಿಯುವಂತಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಬೇಕಾಗಿದೆ ನ್ಯೂಸ್ ಡೆಸ್ಕ್ ಪ್ರಗತಿ ಟಿವಿ ತುಮಕೂರು ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ